ಹಾಯ್ ಫ್ರೆಂಡ್ಸ್, ನಾವಿವತ್ತು ಫೋಕಸ್ ಮಾಡ್ತಿರೋಂಥ ಟಾಪಿಕ್ ಬೊಂಡಾ ಫ್ಯಾಕ್ಟ್ರಿ. ಈ ಬೊಂಡಾ ಫ್ಯಾಕ್ಟ್ರಿ ಎಲ್ಲಿದೆ, ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಇಲ್ಲಿ ಹೇಗೆ ವಿಸಿಟ್ ಮಾಡೋದು, ಈ ಎಲ್ಲ ಟಾಪಿಕ್ ಬಗ್ಗೆ ನಾವು ಈ ಸಣ್ಣ ವಿಡಿಯೋ ಮುಖಾಂತರ ತಿಳಿಯೋಣ. ಹಾಗೆ ನಾವು ಫೌಂಡರ್ ಆಫ್ ನ್ಯಾಚುರಲ್ ಐಸ್ ಕ್ರೀಮ್ ಶ್ರೀ ಮುಲ್ಕಿ ರಘುನಂದನ್ ಕಾಮತ್ ಸರ್ ಅವರಿಂದ ನ್ಯಾಚುರಲ್ ಐಸ್ ಕ್ರೀಮ್ ಬಗ್ಗೆ ತಿಳಿಯೋಣ. ದಿವಸಕ್ಕೆ 7,500 ರಿಂದ 10,000 ಸೇಳ ಬೇಕಾಗ್ತದೆ ಅದು ಐಸ್ ಕ್ರೀಮ್ಗೋಸ್ಕರ. ಆದರೆ ನಮಗೆ ಒಂದು ಪ್ರಶ್ನೆ ಬಂತು, ಏನಂದರೆ ಅದನ್ನು ನೀರೇನು ಮಾಡೋದಂತ. ನೀರನ್ನು ನಾವು ಏನು ಮಾಡ್ಬೋದು ಅಂದರೆ ಅದರದ್ದು ಬಾಟ್ಲಿಂಗ್ ಮಾಡ್ಬೋದು, ಪ್ರೊಸೆಸ್ ಮಾಡ್ಬೋದು, ಅದನ್ನು ಪುನಃ ಮಾರ್ಕೆಟಿಂಗ್ ಮಾಡ್ಬೋದು, ಅದರಲ್ಲಿ ನಮಗೆ ಒಳ್ಳೆಯ ಹಣ ಸಿಗ್ತದೆ. ಆದರೆ ನಾವು ಎಣಿಸಿದ್ವಿ ಏನಂದರೆ ಅದನ್ನು ಪ್ರೊಸೆಸ್ ಮಾಡಿದರೆ ಡೈರೆಕ್ಟ್ ಇಲ್ಲಿ ಊರಿನವರಿಗೆ ಕೊಟ್ಟರೆ ನಮಗೆ ಕಮ್ಮಿ ಕಡ ಕ್ರಯದಲ್ಲಿ ಪ್ರೊಸೆಸ್ಗೆಸ್ ಎಲ್ಲ ಮಾಡುವ ಕಷ್ಟ ಉಳಿ ಕಷ್ಟ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಅದರಲ್ಲಿ ಉಳಿತದೆ. ಸೊ ನಾವು ಇದನ್ನೊಂದು ಹೀಗೆ ಇಲ್ಲಿ ಊರಿನವರಿಗೆ ಕೊಟ್ಟರೆ ಪ್ರೊಸೆಸ್ ಮಾಡಿದೆ ಕಮ್ಮಿ ಕ್ರಯದಲ್ಲಿ ಕೊಡ್ಬೋದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಸೇಳವನ್ನು ಕಟ್ ಮಾಡಿ ಕೈ ಎಲ್ಲಿಯೂ ಕೈ ತಾಗೋದಿಲ್ಲ, ಅದು ಅಲ್ಲಿಂದ ಡೈರೆಕ್ಟ್ ಅದಕ್ಕೆ ಹೋಲ್ ಮಾಡಿ ನೀರು ಚಿಲ್ಡಾಗಿ ಹೊರಗೆ ಬರ್ತದೆ. ನಮ್ಮದು ಇನ್ವೆಸ್ಟ್ಮೆಂಟ್ ಅದರಲ್ಲಿ ತುಂಬ ಇದೆ. ಆದರೆ ನಾವು ಒಂದು ಸಮಾಧಾನ ಏನಂದರೆ ನಾವು ಊರಿನವರಿಗೆ ಕಡಿಮೆ ಕ್ರಯದಲ್ಲಿ ಆರೋಗ್ಯಕರವಾದ ಪೇಯವನ್ನು ಕೊಡ್ತೇವೆ. ಬೊಂಡ ಅಂದರೆ ಎಳ್ನೀರು ಅಥವಾ ಸಿಹಿಯಾಲ. ಈ ಬೊಂಡ ಫ್ಯಾಕ್ಟ್ರಿಯಲ್ಲಿ ನಮಗೆ ಫ್ರೆಶ್ ಎಳ್ನೀರು ಮತ್ತು ಎಳ್ನೀರಿನ ಗಂಜಿಯಿಂದ ತಯಾರಾಗುವ ಫ್ರೆಶ್ ಐಸ್ ಕ್ರೀಮ್ ಸಿಗುತ್ತೆ. ಫಾರ್ಮ್ನಿಂದ ಡೈರೆಕ್ಟಾಗಿ ಟ್ರಕ್ ಮುಖಾಂತರ ಫ್ಯಾಕ್ಟ್ರಿಗೆ ಎಳ್ನೀರು ಅಥವಾ ಬೊಂಡ ತರಿಸ್ತಾರೆ. ನಂತರ ಮೆಷಿನ್ ಮುಖಾಂತರ ಕ್ಲೀನ್ ಮಾಡಿಸ್ತಾರೆ. ಕ್ಲೀನ್ ಮಾಡಿದ ನಂತರ ಅದನ್ನು ಒಂದು ಮೆಷಿನಿಂದ ಇನ್ನೊಂದು ಮೆಷಿನ್ಗೆ ಶಿಫ್ಟ್ ಮಾಡಿದ ಕನ್ವೇಯರ್ ಬೆಲ್ಟ್ ಮುಖಾಂತರ ಶಿಫ್ಟ್ ಮಾಡಿಸ್ತಾರೆ. ಕೈಯಿಂದ ಮುಟ್ಟದೆ ಸಿಹಿಯಾಲ ಅಥವಾ ಬೊಂಡವನ್ನು ಹೋಲ್ ಮಾಡಿ ನೀರು ತೆಗೆದು ಅದನ್ನು ಸ್ಟೋರ್ ಮಾಡ್ತಾರೆ. ನಂತರ ಗ್ರಾಹಕರ ಬೇಡಿಕೆಯಂತೆ ಬಾಟಲ್ ಮುಖಾಂತರ ಗ್ರಾಹಕರಿಗೆ ಕೊಡಲಾಗುತ್ತದೆ. ಅಡ್ಯರ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನ್ಯಾಚುರಲ್ಸ್ನಿಂದ ಹೊಸದಾಗಿ ಬೊಂಡ ಫ್ಯಾಕ್ಟ್ರಿ ತೆರೆಯಲಾಗಿದೆ. ಬಿಲ್ ಕೌಂಟರ್ ಆರ್ಡರ್ ಮಾಡಿದ ಐಟಮ್ ಅನ್ನು ತಗೊಳ್ಳುವಂಥ ಟೇಕ್ ಅವೇ ಕೌಂಟರ್ ತುಂಬಾ ಹೈಜೀನ್ ಆಗಿ ಬಾಟಲನ್ನು ಕ್ಲೀನ್ ಮಾಡಿ ಅದೇ ಬಾಟಲನ್ನು ಕ್ಲೀನ್ ಮಾಡಿದ ನಂತರ ಎಳ್ನೀರನ್ನು ತುಂಬಿಸಿ ಗ್ರಾಹಕರಿಗೆ ಕೊಡಲಾಗುವುದು. ಎಲ್ಗೆ 7 ರುಪೀಸ್, ಹಾಗೆ 1 ಲೀಟರ್ಗೆ 26 ರುಪೀಸ್. ಇಷ್ಟೊಂದು ಚೀಪಾಗಿ ಎಳ್ನೀರು ಮಂಗಳೂರಿನ ಅಡ್ಯಾರ್ನಲ್ಲಿರುವಂಥ ಬೊಂಡ ಫ್ಯಾಕ್ಟರಿ ಮಾತ್ರ ಲಭ್ಯ. ಎಳ್ನೀರು ಕುಡಿದ ನಂತರ ಖಾಲಿಯಾದ ಬಾಟಲನ್ನು ಇಲ್ಲಿ ಇರಿಸಲಾಗುವುದು. ಇಲ್ಲಿ ಬಿಲ್ ಮಾಡಿ ಬಾಟಲ್ ಕೊಟ್ಟರೆ ಎಳ್ನೀರು ತುಂಬಿಸಿಕೊಡ್ತಾರೆ. ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮೆನು ಲಿಸ್ಟ್ ಹೀಗಿದೆ. ಐಸ್ ಕ್ರೀಮ್ಗಾಗಿ ವೇಫಲ್ ಕೋನ್ ತಯಾರು ಮಾಡ್ತಿದ್ದಾರೆ. ಹೋಲ್ ಮುಖಾಂತರ ಎಳ್ನೀರನ್ನು ತೆಗೆದ ನಂತರ ಸಿಹಿಯಾಲನ್ನು ಕಟ್ ಮಾಡಲಾಗುತ್ತದೆ. ಕಟ್ ಮಾಡಿದ ನಂತರ ಅದರಲ್ಲಿರುವಂಥ ಗಂಜಿಯನ್ನು ತೆಗೆದು ಕ್ಲೀನ್ ಮಾಡಿ ರುಬ್ಬಲಾಗುತ್ತದೆ.
ರುಬ್ಬಿದ ನಂತರ ಅದನ್ನು ಸಕ್ಕರೆ ನೀರಿನ ಪಾಕದಲ್ಲಿ ಬೆರೆಸಲಾಗುತ್ತದೆ. ಈ ಐಸ್ ಕ್ರೀಮ್ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲದೆ, ತಾಜಾ ಸಿಹಿಯಾಲದ ಅಥವಾ ಬಣ್ಣದ ಗಂಜಿಯಿಂದ ತಯಾರಾಗಿದೆ. ತುಂಬಾ ರುಚಿಯಾಗಿದೆ, ಹಾಗೆ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿದೆ. ದೀಕ್ಷಿತ್ ಡಿ ಐ ವೈ ಎನ್ ವ್ಲಾಗ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಸೆಲೆಕ್ಟ್ ಮಾಡಿ ಆಲ್ ಕ್ಲಿಕ್ ಮಾಡಿ. ಬೊಂಡಾ ಫ್ಯಾಕ್ಟ್ರಿಗೆ ಹೋಗುವ ರೂಟ್ ಮ್ಯಾಪ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ.